ನೀನು ನಮಸ್ಕಾರ ಮಾಡಿದಾಗರು ಕಾಣಿಸ್ತಿದೆ ನೋಡಿ. ಅದು ಓಡಿಸ್ಕೊಂಬರ್ತಿರೋದು ಇಬ್ರು ಹುಡುಗಿಯರು. ಹುಡುಗಿಯರು ಕೂಡ ಧೈರ್ಯವಾಗಿ ಈ ದಟ್ಟ ಅಡವಿಯಲ್ಲಿ ಗಾಡಿ ಓಡಿಸ್ಕೊಂಬರ್ತಿದ್ದಾರೆ. ಧೈರ್ಯ ಮೆಚ್ಚಬೇಕು. ರೈಟ್ ಸೈಡಲ್ಲಿ ಅಲ್ಲಿ ನೋಡಿ, ಎದುರುಗಡೆ ಏಸ್ ಗಾಡಿ ನಿಂತಿದ್ದಲ್ಲ, ಟಾಟಾ ಏಸ್ ಗಾಡಿ. ಅದ್ರ ಪಕ್ಕದಲ್ಲಿ ಫುಲ್ಲು ಪ್ಲಾಸ್ಟಿಕ್ ಬಾಟ್ಲ್ಗಳು ಬಿದ್ದಿದೆ, ವಾಟರ್ ಬಾಟ್ಲ್. ಜನ ಬರೋರು ಫುಲ್ಲು ಪ್ಲಾಸ್ಟಿಕ್ ಬಾಟ್ಲಿ ಕಾಡಲ್ಲಿ ಇಸ್ಬಿಟ್ಟು ಹೋಗ್ತಾರೆ. ಅವ್ರಿಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಅನ್ನೋದಿಲ್ಲ, ಸಾಮಾನ್ಯ ಪ್ರಜ್ಞೆನೂ ಇಲ್ಲ. ಈ ಕಾಡಲ್ಲಿ ಬಂದು ಪ್ಲಾಸ್ಟಿಕ್ ಎಸ್ತೋದ್ರೆ ಅದರ ಪರಿಣಾಮ ಏನಂತ ಕೂಡ ಅವರು ತಿಳ್ಕೊಂಡಲೇ ಈ ಥರ ಕೆಲಸಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎದುರುಗಡೆ ಒನ್ ವೇ ಅಲ್ಲಿ ಬರೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಇದು ಒನ್ ವೇ, ಸೊ ಆ ಕಡೆ ಲಿಫ್ಟ್ ತಗೋಬೇಕಂತ. ಆದ್ರೂ ಈ ಸೈಡಲ್ಲಿ ಬರ್ತಾ ಇದೆ, ಏನು ಮಾಡೋದು. ಗಾಡಿನ ಸೆಕೆಂಡ್ ಗೇರ್ ಬಿಡ್ತಾ ಇದ್ದೀನಿ, ಆದ್ರೂ ಎಕ್ಸಲೇಟರ್ ಕೊಡ್ತಾ ಇಲ್ಲ. ಗಾಡಿ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ 40 ಕಿಲೋಮೀಟರ್. ನನ್ನ ಟಾಪ್ ಗೇರ್ ಬಂದ್ರೂ 1 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ಅಂತ ಅದಕ್ಕೆ ಯಾವತ್ತು ಗಾಡಿನ ಸ್ಲೋ ಅಂದರೆ
ಆಟೋನಲ್ಲೆಲ್ಲ ಬಂದ್ಬಿಟ್ಟು ಕಂಟ್ರೋಲಾಗಿ ಓಡಿಸ್ಬೇಕು, ಫಸ್ಟ್ ಸೆಕೆಂಡ್ ಥರ್ಡಲ್ಲಿ ಹೋಗಿ ಓಡಿಸ್ಬೇಕು. ನೋಡಿ ಇದನ್ನೇ ಹೇಳಿದ್ದು, ಗಾಡಿನಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತಗೊಳ್ಳೋ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಲಾರಿನವರು ನಮ್ಮ ಮೇಲೇನೆ ಬರ್ತಿದ್ದಾರೆ. ಓ ಅಣ್ಣ, ಯಾವ ನೋಡಿ ಒಂಚೂರ್ದಾಗಲ್ಲ, ಇಲ್ಲೇ ಇದೆ ಇದೆ ನೋಡೋದು. ಅಲ್ಲಿ ಫಾರೆಸ್ಟ್ನವ್ರು ಹೇಳಿದ್ದಾರೆ, ಗಾಡಿ ಎಲ್ಲೂ ನಿಲ್ಲಿಸ್ಬೇಡಿ, ಹಂಗೆ ಹೋಗ್ತಾ ಇರ್ರಿ, ಎಲ್ಲರೂ ನೋಡಿದ್ರು ಸ್ಲೋ ಮಾಡ್ಕೊಂಡು ಹಂಗೆ ಫೋಟೋ ತಗೊಂಡು ಹೋಗಿ ಅಂತ. ಆದರೆ ಗಾಡಿ ನಿಲ್ಸ್ಕೊಂಡು ಬೇರೆಯವ್ರು ತೊಂದರೆ ಕೊಡ್ತಾರೆ. ಸರಿ, ಇವಾಗ ಗೇಟ್ ಹತ್ರ ಬಂದಿದ್ದೀವಿ. ನಾನು ಬಂಡೀಪುರ ಎಂಡಾಗ್ತಾ ಇದೆ. ಇವತ್ತು ರಿಟರ್ನ್ ಬರುವಾಗೂ ನಾವು ಅಂದ್ಕೊಂಡಂಗೆ ಯಾವುದು ಆನೆ ಮತ್ತು ಇಲ್ಲಾದರೆ ಯಾವುದು ಲೆಪರ್ಡ್ ಆಗಲಿ ಅಂತ ಹೆಚ್ಚಿರುತ್ತೆ, ಅದು ಹುಲಿ ಆಗಲಿ ಯಾವುದು ಕಾಣಿಸ್ಕೊಳ್ಳಿಲ್ಲ. ಸೊ ತಿರ್ಗಾ ನಮಗೆ ಅದೃಷ್ಟೆಲ್ಲ ಅಂದ್ಕೊಂಡಿದ್ದೀನಿ. ಮುಂದಿನ ಬಾರಿ ಇವಾಗ ನಾವು ಬಂದು ನಂಜನಗೂಡಿಗೆ ಇಳಿದಿದ್ದೀವಿ. ನೀವು ನೋಡ್ತಾರಲ್ಲ ನಂಜುಂಡೇಶ್ವರ ಶ್ರೀಕಂಠೇಶ್ವರ ದೇವಸ್ಥಾನ, ನಂಜುಂಡೇಶ್ವರ ದೇವಸ್ಥಾನ ಕೂಡ ಕರೀತಾರೆ. ನಂಜು ಅಂದ್ರೆ ವಿಷ, ವಿಷ ನಂಜುಂಡೇಶ್ವರ ಅಂದ್ರೆ ವಿಷ ಕೂಡಿದ ದೇವರು. ಇದ್ರ ಬಗ್ಗೆ ಪೂರ್ಣ ಮಾಹಿತಿ ನಮಗೆ ಮಂಥನ ದಂತಕಥೆಯಲ್ಲಿ ತಿಳಿಸಿದ್ದಾರೆ. ಮಂಥನ ನಂಜುಂಡೇಶ್ವರ ದೇವಸ್ಥಾನದ ಬಗ್ಗೆ ಇತಿಹಾಸ. ಶಿವಪುರಂಗಲ್ ಬಂದ್ಬಿಟ್ಟು ನಂಜುಂಡೇಶ್ವರ ನಂಜನಗೂಡಿಗೆ ಬಂದು ನಂಜಿಸಿದ್ರು ಅಂದರೆ ಶ್ರೀ ಗರಳಪುರಿ ಅಂತ ಹೇಳ್ತಾರೆ. ಇದು ಒಂದು ಪೌರಾಣಿಕ ಪವಿತ್ರ ಸ್ಥಳ ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ಏನಂತಾರೆ ಅಂದರೆ, ಇಲ್ಲೊಬ್ಬ ಕೇಶಿ ಅಂತ ಒಂದು ರಾಕ್ಷಸ ಇತ್ತು. ಅವನು ಬ್ರಹ್ಮ ಮತ್ತು ವಿಷ್ಣುವಿಂದ ಹೊರ ಪಡ್ಕೊಂಡು ಇಲ್ಲಿ ಜನರಿಗೆ ತಂದೆ ಉತ್ತರ ಕೊಡ್ತಿದ್ದಾರೆ. ಸೊ ಆಮೇಲೆ ಏನಾಗಿದೆ, ಜನರು ಮತ್ತು ನಾರದ ಇವರೆಲ್ಲ ಸೇರಿ ಜೀವನ ಹತ್ರ ಬೆಡ್ಕೊಂಡಾಗ ಆಮೇಲೆ ಅವರು ಬಂದು ಆಮೇಲೆ ಶಿವ ಬಂದು ಈ ಜಾಗ ಶ್ರೀಗರಲ್ಲ ಜಾಗದಲ್ಲಿ ಬಂದು ರಾಕ್ಷಸನಿಗೆ ಕಾಣಿಸ್ಕೊಂಡು ಮತ್ತು ರಾಕ್ಷಸನ ಜೊತೆ ಹೋರಾಟ ಮಾಡಿ ಅವನ್ನ ಕೊಂದಾಕಿದ್ದಾರೆ. ಕೊಂದಾಕಿದ ಮೇಲೆ ಶಿವ ಬಂದು ಜನರಿಗೆ ಒಂದು ಆಶೀರ್ವಾದ ಮಾಡಿದರು. ಏನಂದರೆ, ಈ ಶಿವನ ಒಂದು ಆತ್ಮಭಾಗ ಇಲ್ಲಿರುತ್ತೆ, ಮತ್ತು ಮನುಷ್ಯರು ಬಂದು ಈ ಜಾಗದಲ್ಲಿ ಕಬಿನಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದು ಶ್ರೀಕಂಠೇಶ್ವರ ದೇವರನ್ನು ಬೇಡ್ಕೊಂಡಾಗ ಅವರ ಪಾಪ ವಿನಾಶ ಆಗಿ ಮತ್ತು ದೇವರ ಆಶೀರ್ವಾದ ಸಿಗುತ್ತೆ ಅನ್ನೋದು ಒಂದು ಅಂದರೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇದು ಬಂದು ಈ ಜಾಗದ ಒಂದು ಇತಿಹಾಸ. ಇವಾಗ ನೀವು ದೇವಸ್ಥಾನ ಕಡೆ ನೋಡ್ತಾ ಇಲ್ಲ, ನೋಡಿ ಕೆತ್ತನೆಗಳನ್ನು ನೋಡಿ ಹೇಗೆ ಮಾಡಿದ್ದಾರೆ. ಈ ಕೆತ್ತನೆಗಳು ನೋಡಿದಾಗ ಈ ದೇವಸ್ಥಾನ ಇಷ್ಟಿ ಬಂದು ಸಾವಿರಾರು ವರ್ಷಗಳ ಹಿಂದೆ ಹೋಗುತ್ತೆ. ಆಗಿನ ಕಾಲದ ಆರ್ಕಿಟೆಕ್ಚರ್ ಯಾವ ಮಿಷಿನ್ಸು ಏನು ಯೂಸ್ ಮಾಡಿದ್ರೆ ಎಲ್ಲ ಕೈಯಲ್ಲೇ ಕೆತ್ತನೆ ಮಾಡಿರೋದು ನೋಡಿ. ಎಲ್ಲ ಕಂಪ್ಲೀಟ್ ಇದು ನೋಡಿದ್ರೆ ನಿಮಗೆ ಸೈಜು ಇದು ಯಾವುದು ವ್ಯತ್ಯಾಸ ಇರಲ್ಲ, ಕ್ಲೀನಾಗಿರುತ್ತೆ. ಇವತ್ತು ಏನೇ ಮಿಷಿನ್ಸು ಮತ್ತು ಏನೇ ಎಕ್ವಿಪ್ಮೆಂಟ್ಸ್ ಇದ್ರೂ ಈ ಥರ ಫಿನಿಷಿಂಗ್ ಬರೋದು. ನಂಜನಗೂಡು ದರ್ಶನ ಮುಗಿಸ್ಕೊಂಡು ಇವಾಗ ಗಗನಚುಕ್ಕಿಗೆ ಬಂದಿದ್ದೀವಿ. ಸಮಯ ಇವಾಗ 2 ಗಂಟೆ ಆಯಿತು, ದರ್ಶನ ನಮಗೆ ಎಲ್ಲ 12 ಗಂಟೆಗೆ ಆಯಿತು. ಸೊ 2 ಅವರ್ಸ್ ವಯಾ ಟಿ ನರಸೀಪುರ ಮತ್ತು ತಲಕಾಡು ವಯಾ ಬಂದಿದ್ವಿ. ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ ಗಗನಚುಕ್ಕಿ. ಸೊ ಇದು ಹೈಟ್ ಬಂದು ಆಲ್ಮೋಸ್ಟ್ 98 ಮೀಟರ್ಸ್ ಹೈಟ್ ಇದೆ, ಅಂದರೆ ಫಾಲ್ಸ್ ಆಗಿಟ್ಟು. ಮಳೆ ಇವಾಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ನೀರು ಹರಿವು ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಸಕಲಾಗಿದೆ. ಒಂದು 6 ಮಂತ್ಸ್ ಮೇ ತಿಂಗಳಲ್ಲಿ ಬಂದಿದ್ದೆ, ಆವಾಗ ಇಷ್ಟೊಂದು ನೀರು ಇರಲಿಲ್ಲ. ಸೊ ಇನ್ನೊಂದು ಸರ್ತಿ ಇವಾಗ ಮಳೆ ಬಂದಿದೆಯಲ್ಲ, ಸರಿ ಭೇಟಿ ಮಾಡೋಣ ಅಂತ ನಾನು ನಮಗೆಲ್ಲ ಇಬ್ಬರು ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ. ಅಂದರೆ ಹೆಂಗಿದ್ರು ಹೋಗು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಲೆಫ್ಟ್ ಸೈಡಲ್ಲಿ ಎದುರುಗಾಡು ಆ ಕಡೆ ನೋಡ್ತಿದ್ರಲ್ಲ, ಅದು ಬಂದು ಬಾರಚುಕ್ಕಿ. ಸೊ ಗಗನಚುಕ್ಕಿ ಬಾರಚುಕ್ಕಿ ಎರಡು ಸೇರಿಸಿ ಶಿವನ ಸಮುದ್ರ ವಾಟರ್ಫಾಲ್ಸ್ ಅಂತ ಹೇಳ್ತಾರೆ. ಸಿಂಹ ವಾಟರ್ಫಾಲ್ಸ್ ಅಂತ ಏನೋ ಹೇಳ್ತಾರೆ. ಕೆಲವರು ನೀರು ಬಿದ್ದೋದು ಬೊಗ್ಗೆಯಾಗಿ ಮೇಲೆ ಬಿಡ್ತಾ ಇದೆ. ಇನ್ನೊಂದ್ಸಲ
ಪವರ್ಪಾಯಿಂಟ್ ಕಾಡಿಸಿದ್ಯಾ ಕೆಳಗಡೆ? ಸೊ ಬೆಸ್ಟ್ ಟೈಮ್ ಇಲ್ಲಿ ನೋಡೋಕಂದ್ರೆ ಆಗಸ್ಟಿಂದ ಹಿಡಿದು ನವೆಂಬರ್ ತನಕ ನೀರು ಹರಿವು ಚೆನ್ನಾಗಿರುತ್ತೆ. ಫಾಲ್ಸ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಆ ಟೈಮ್ಗೆ. ಇನ್ಕಿ ಸೀಸನ್ ಎಲ್ಲ ಹಂಗೆ ನೀರು ಕಡಿಮೆ ಆದಾಗ ಡ್ರೈ ಆಗಿರುತ್ತೆ. ಎದುರುಗಡೆ ನೀವು ನೋಡ್ತಿದ್ರಲ್ಲ ಅದೇ ಶಿವನ ಸಮುದ್ರ ಪ್ಲಾಂಟ್, ಪವರ್ ಪ್ಲಾಂಟ್ ನೋಡಿ. ದೂರದಲ್ಲಿ ಒಂದು ಚಿಕ್ಕದಾಗಿ ಹರಿತಾ ಇದೆ ಫಾಲ್ಸ್, ಒಂದು ಪುಟಾಣಿ ಫಾಲ್ಸ್. ಅದೇ ಪವರ್ ಪ್ಲಾಂಟ್ ಅದು ಅಲ್ಲಿಂದನೇ ಎಲ್ಲ ಸ್ಟಾರ್ಟ್. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಜಾಗ ಅಲ್ವಲ್ಲ. ಹೋಗಿ ದೇವ ಫಾಲ್ಸ್ ಇನ್ನೂ ದೊಡ್ಡದಿದೆ. ಅದರ ನೀರು ಜಾಸ್ತಿ ಇದನ್ನ ಇರಲ್ಲ ಅಂತಂದ್ರೆ ಹೌದು ದೇವ ಫಾಲ್ಸ್ ಇನ್ನೂ ಹಾಳಾಗ. ಸೊ ಇವಾಗ ಮರಗಳಿಗೆ ಬಂದ್ವಿ. ಇಲ್ಲಿ ಎದುರುಗಡೆ ನೋಡಿ ಟೀ ಕುಡಿ ಅಂತ ಹೋಟೆಲ್ ಇದೆ. ಮಲವಳ್ಳಿ ನಮ್ಮ ಈ ಬಂಡೀಪುರ ಮುಗಿದ್ಮೇಲೆ ಟ್ರಿಪ್ ಮುಗಿ ಬಂತು. ಇವಾಗ ನಾವು ಬ್ಯಾಂಗ್ಳೂರ್ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಸಮಯ ಇವಾಗ 5:30 ಆಗಿದೆ. ಹೊಸ ಹೈವೇ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಆಗಿದೆ. ಬನ್ನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ, ಹೊಸ ಜಾಗ ಮತ್ತು ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ಬಾಯ್, ಟೇಕ್ ಕೇರ್.